Hi, good morning students. Today, new topic, people who help us. ನಮ್ಗ್ಯಾರೆಲ್ಲ ಇದ್ದಾರೆ ಜನರು, ಅವ್ರು ಏನೆಲ್ಲ ಹೆಲ್ಪ್ ಮಾಡ್ತಾರೆ, ನಾವಷ್ಟೇ ನಮ್ಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ನಮ್ಗೆ ತುಂಬಾ ಜನರ ಹೆಲ್ಪ್ ಬೇಕು. ನಮ್ಗೆ ತುಂಬಾ ಜನರ ಹೆಲ್ಪ್ ಬೇಕು ಅಂತ ಆದ್ರೆ ಯಾರೆಲ್ಲ ಜನಗಳಿರ್ತಾರೆ? ಡ್ರೈವರ್ ಇರ್ತಾರೆ, ಮಿಲ್ಕ್ ಮ್ಯಾನ್, ಮತ್ತೆ ಟೈಲರ್, ಸ್ವೀಪರ್, ಪೊಲೀಸ್, ಹಾಗೆ ಮತ್ತೆ ನರ್ಸ್, ಡಾಕ್ಟರ್ ಅಲ್ವಾ. ಈ ರೀತಿ ಎಲ್ಲ ಜನರು ಸಹ ನಮ್ಗೆ ಹೆಲ್ಪ್ ಮಾಡ್ತಾರೆ. ಹಾಗಿದ್ರೆ ಯಾರೆಲ್ಲ ಜನ ಇರ್ತಾರೆ, ನಾವು ಅವರಿಂದ ಏನೆಲ್ಲ ಹೆಲ್ಪ್ ತಗೊಳ್ತೀವಿ ಅನ್ನೋದನ್ನ ಇವತ್ ನಾವು ಬರೀಲಿಕ್ಕೆ ಟ್ರೈ ಮಾಡೋಣ. ಎಸ್, ಪೀಪಲ್ ಹೂ ಹೆಲ್ಪರ್ಸ್. ಫಸ್ಟ್ ಒನ್ ಈಸ್ ಫಾರ್ಮರ್. FARMER ಫಾರ್ಮರ್. ಇವ್ರೇನ್ ಮಾಡ್ತಾರೆ, ರೈತರು ಏನ್ ಮಾಡ್ತಾರೆ ನಮ್ಗೆ? ಹಾ, ಗದ್ದೆಯಲ್ಲಿ ಬೆಳೆಗಳನ್ನ ಬೆಳೀತಾರೆ, ವೆಜಿಟೇಬಲ್ಸ್ ಗಳನ್ನ, ಫ್ರೂಟ್ಸ್ ಗಳನ್ನ ಅಲ್ವಾ. ಈ ರೀತಿದೆಲ್ಲ ನಮ್ಗೆ ಬೆಳೆದು ನಮ್ಗೇನ್ ಮಾಡ್ತಾರೆ? ಹಾ, ಹೆಲ್ಪ್ ಮಾಡ್ತಾರೆ. ಅವರು ರೈತರೆಲ್ಲ ಬೆಳೆದಿಲ್ಲ ಅಂದ್ರೆ ನಮ್ಗೆ ಈ ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತೆ ಬೇರೆ ಏನಾದ್ರು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯನಾ? ಬೆಳೆಗಳು ಏನಾದ್ರು ಸಿಗುತ್ತಾ? ಅಕ್ಕಿ, ಬೇಳೆ ಈ ರೀತಿ ಎಲ್ಲ ನಾವೆಲ್ಲ ತರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆ ಫಾರ್ಮರ್ ಬೆಳೆದಿರೋದನ್ನ ನಾವೇನ್ ಮಾಡ್ತೀವಿ? ತಗೊಳ್ತೀವಿ. ಹಾಗಿದ್ರೆ ನಮ್ಗೆ ಫಾರ್ಮರ್ ಹೆಲ್ಪ್ ಮಾಡ್ತಾರೆ? ಇಲ್ಲ, ಮಾಡ್ತಾರೆ. ಫಾರ್ಮರ್ ನಮ್ಗೆ ಬೇಕೇ ಬೇಕು. ಅವ್ರೇನು ಬೆಳೆದಿಲ್ಲ ಅಂತಾದ್ರೆ ನಮ್ಗೇನು ಸಿಕ್ಕೋದೇ ಇಲ್ಲ. ಓಕೆ, ನೆಕ್ಸ್ಟ್ ಟೈಲರ್. ಟೈಲರ್ ಏನ್ ಕೆಲಸ ಮಾಡ್ತಾರೆ? TAILOR ಟೈಲರ್. ಟೈಲರ್ ಸ್ಟಿಚಸ್ ಕ್ಲಾತ್ಸ್. ಅವ್ರೇನ್ ಮಾಡ್ತಾರೆ? ಬಟ್ಟೆಗಳನ್ನ ಹೊಲ್ಕೊಡ್ತಾರೆ. ನಮ್ಗೆ ಯೂನಿಫಾರ್ಮ್ ಇರ್ಬೋದು, ಬೇರೆ ಬೇರೆ ರೀತಿಯ ಡ್ರೆಸ್ಸಸ್ ಗಳಿರ್ಬೋದು, ಅವುಗಳನ್ನೆಲ್ಲ ನೀಟಾಗಿ ಏನ್ ಮಾಡ್ಕೊಡ್ತಾರೆ ಟೈಲರ್? ಸ್ಟಿಚ್ ಮಾಡ್ಕೊಡ್ತಾರೆ, ಹೊಲ್ದು ಕೊಡ್ತಾರೆ ಅಲ್ವಾ. ನೆಕ್ಸ್ಟ್ ಪೋರ್ಟರ್. PORTER ಪೋರ್ಟರ್. ಪೋರ್ಟರ್ ಮೀನ್ಸ್ ಕೂಲಿ ಆಳು ಅಂತ ಹೇಳಿ. ನಮ್ಗೆ ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಅಲ್ಲಿ, ರೈಲ್ವೆ ಸ್ಟೇಷನ್ ಇಂದ ನಾವು ತುಂಬಾ ದೂರ ಹೋಗ್ಬೇಕಿತ್ತು ಅಂದ್ರೆ ನಮ್ಮ ಹತ್ರ ಜಾಸ್ತಿ ಲಗೇಜ್ ಗಳೆಲ್ಲ ಇದ್ರೆ ಅವ್ರೇನ್ ಮಾಡ್ತಾರೆ? ನಮ್ ಲಗೇಜ್ ಗಳನ್ನ ಕ್ಯಾರಿ ಮಾಡ್ತಾರೆ. ಕ್ಯಾರೀಸ್ ಲಗೇಜ್. ನಮ್ ಲಗೇಜ್ ಗಳನ್ನೆಲ್ಲ ಹೊತ್ಕೊಂಡು ನಮ್ಗೆ ಮನೆಯವರೆಗೂ ತಂದು ಕೊಡ್ಬೋದು ಅಥವಾ ಆಟೋದವ್ರಿಗೂ ತರಬಹುದು ಅಲ್ವಾ. ಜಾಸ್ತಿ ಲಗೇಜಸ್ ಇದ್ದಾಗ ಅವ್ರೇನ್ ಮಾಡ್ತಾರೆ ನಮ್ಗೆ? ಪೋರ್ಟರು ನಮ್ಗೆ ಲಗೇಜ್ ಗಳನ್ನೆಲ್ಲ ತಗೊಂಡ್ ಬಂದ್ ಕೊಟ್ಟು ನಮ್ ಲಗೇಜ್ ಮುಟ್ಟಿಸಿ ಮತ್ತವ್ರೇನ್ ಮಾಡ್ತಾರೆ? ದುಡ್ಡು ತಗೊಂಡು ಹೋಗ್ತಾರೆ. ಅವ್ರಿಗೆ ಏನ್ ಹೇಳ್ತೀವಿ? ಕೂಲಿ ಆಳು ಅಂತ ನಾವು ಹೇಳ್ತೀವಿ, ಪೋರ್ಟರ್. ನೆಕ್ಸ್ಟ್ ಫೋರ್ತ್ ಒನ್ ಪೋರ್ಟರ್. ಪೋರ್ಟರ್ ಅಂದ್ರೆ ಯಾರು? ಮಡಿಕೆ ಮಾಡುವವರು. POTTER ಪೋರ್ಟರ್. ಪೋರ್ಟರ್ ಏನ್ ಮಾಡ್ತಾರೆ? ಮೇಕ್ಸ್ ಕುಕಿಂಗ್ ಪಾಟ್ಸ್. ಇವ್ರೇನ್ ಮಾಡ್ತಾರೆ? ಮಣ್ಣಿನಿಂದ ಪಾಟ್ಸ್ ಗಳನ್ನೆಲ್ಲ ಮಾಡಿ ಅವ್ರೇನ್ ಮಾಡ್ತಾರೆ? ಸೇಲ್ ಮಾಡ್ತಾರೆ, ಮಾರ್ತಾರೆ. ಪೋರ್ಟರ್ ಇವರು. ಪೋರ್ಟರ್ ಅಂದ್ರೆ ಕೂಲಿ ಕೆಲಸ ಮಾಡುವಂತವರು. ನೆಕ್ಸ್ಟ್ ಒನ್ ಇರೋರು ಯಾರು? ಪೋರ್ಟರ್. ಪೋರ್ಟರ್ ಮೀನ್ಸ್ ಹಾ, ಮಣ್ಣಿನ ಕೆಲಸ ಎಲ್ಲ ಮಾಡ್ತಾರಲ್ವಾ, ಮಣ್ಣಿನಿಂದ ಮಡಿಕೆ ಎಲ್ಲ ಮಾಡ್ತಾರಲ್ವಾ, ನಾವು ಅವರಿಗೆ ಕುಂಬಾರ ಅಂತ ಹೇಳ್ತೀವಿ. ಅವರು ಪೋರ್ಟರ್. ನೆಕ್ಸ್ಟ್ ಫಿಫ್ತ್ ಒನ್ ಕೋಬ್ಲರ್. COBBLER ಕೋಬ್ಲರ್ ಅಂದ್ರೆ ಚಮ್ಮಾರ. ಮೆನ್ಸ್ ಶೂಸ್. ನಮ್ಗೆ ಸ್ಲಿಪ್ಪರ್ ಇರ್ಬೋದು, ಶೂಸ್ ಇರ್ಬೋದು, ಅವುಗಳನ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡಿ ಏನಾದ್ರು ಹರಿದು ಹೋಗಿದ್ರೆ ಅವುಗಳನ್ನ ನೀಟಾಗಿ ಸ್ಟಿಚ್ ಮಾಡ್ಕೊಡೋರು ಯಾರು? ಈ ಚಮ್ಮಾರರು ಕೆಲಸ ಮಾಡ್ತಾರೆ. ಅವ್ರಿಗೆ ಏನ್ ಹೇಳ್ತೀವಿ ನಾವು? ಕೋಬ್ಲರ್ ಅಂತ ಹೇಳ್ತೀವಿ.
Next. Sixth one, sweeper. Sweeper and raro. SWEEPER 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 andre namge road side alella clean martar alva road side alli bus stand galalli nammane akade road inna akka pakka galalella clean maduvantharu ee sweeper ee sweeper ge ನಾವೇನ್ ಹೇಳ್ತೀವಿ ಅಂದ್ರೆ ಪುರಸಭೆಯಲ್ಲಿ ಅಥವಾ ನಮ್ಗೆ ನಗರ ಸಭೆಗಳಲ್ಲಿ ಅವರಲ್ಲಿ ಇಟ್ಕೊಂಡು ನಮ್ಗೆ ರೋಡ್ ಗಳನ್ನೆಲ್ಲ ಬೀದಿಗಳನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಕೀಪ್ ದ ಪ್ಲೇಸ್ ಕ್ಲೀನ್. ಬೇರೆ ಬೇರೆ ಪ್ಲೇಸ್ ಗಳನ್ನೆಲ್ಲ ಅವ್ರು ಏನ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್, ಮೆಸನ್. ಮೆಸನ್ ಅಂದ್ರೆ ಯಾರು? ಗಾರೆ ಕೆಲಸ ಮಾಡುವಂಥರು. MASON ಮೆಸನ್ ಅಂದ್ರೆ ಗಾರೆ ಕೆಲಸ ಮಾಡುವಂಥವರು. ಅವರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಮನೆಗಳನ್ನ ಅವರೆಲ್ಲ ಏನ್ ಮಾಡ್ತಾರೆ, ಕಟ್ಟುತ್ತಾರೆ. ಮೆಸನ್ ಬಿಲ್ಡ್ಸ್ ಬಿಲ್ಡಿಂಗ್. ಬಿಲ್ಡಿಂಗ್ ಗಳನ್ನ ಇವ್ರು ಏನ್ ಮಾಡ್ತಾರೆ, ಕಟ್ಟುತ್ತಾರೆ. ನೆಕ್ಸ್ಟ್ ಒನ್, ಬಾರ್ಬರ್. BARBER ಬಾರ್ಬರ್. ಬಾರ್ಬರ್ ಅಂದ್ರೆ ಕಟಿಂಗ್ ಮಾಡೋರು. ಅವ್ರೇನ್ ಮಾಡ್ತಾರೆ, ಸಂಡೇ ನಿಮ್ಗೆಲ್ಲ ರಜಾ ಇದ್ದಾಗ ಹೋಗ್ತಿರಲ್ಲ, ಅವಾಗ ಏನ್ ಮಾಡ್ತಾರೆ, ನಮ್ಗೆ ಕೂದಲು ಉದ್ದುದ್ದ ಬಂದಾಗ ಬಾಯ್ಸ್ ಗಳಿಗೆಲ್ಲ ನೀಟಾಗಿ ಕಟಿಂಗ್ ಮಾಡಿ ಕಳಿಸ್ತಾರಲ್ವಾ, ಅವ್ರಿಗೆ ಏನಂತೀವಿ, ಬಾರ್ಬರ್ ಅಂತ ಹೇಳ್ತೀವಿ. ಅವರಿಗೆ ಕ್ಷೌರಿಕ ಅಂತಾನು ಹೇಳ್ತೀವಿ. ಕಟ್ಸ್ ಅವರ್ ಹೇರ್ಸ್. ಇವ್ರೇನ್ ಮಾಡ್ತಾರೆ, ಹೇರ್ಸ್ ಅನ್ನ ನೀಟಾಗಿ ಕಟ್ ಮಾಡಿ ಕಳಿಸ್ತಾರೆ. ಓಕೆ, ಇವ್ರು ಹೆಲ್ಪ್ ಬೇಕೋ ಬೇಡೋ, ಬೇಕು. ನೆಕ್ಸ್ಟ್ ಡ್ರೈವರ್. ಡ್ರೈವರ್ ಏನ್ ಮಾಡ್ತಾರೆ, ಡ್ರೈವ್ಸ್ ವೆಹಿಕಲ್ಸ್. ವೆಹಿಕಲ್ಸ್ ಗಳನ್ನ ಡ್ರೈವ್ ಮಾಡ್ತಾರೆ. ನಮ್ಗೆ ಇವ್ರ ಹೆಲ್ಪ್ ಇದೆಯಾ, ಇದೆ. ನಮ್ಗೆ ಮನೆಯಿಂದ ಬೆಳಗ್ಗೆನೆ ಸ್ಕೂಲಿಗೆ ಕರ್ಕೊಂಡ್ ಬರ್ತಾರೆ, ಸ್ಕೂಲಿಂದ ಕರ್ಕೊಂಡ್ ಹೋಗ್ತಾರೆ, ಬೇರೆ ಬೇರೆ ವೆಹಿಕಲ್ ಗಳನ್ನೆಲ್ಲ ಡ್ರೈವ್ ಮಾಡ್ತಾರೆ. ಡ್ರೈವರ್ ನಮ್ಗೆ ಬೇಕು, ಡ್ರೈವರ್ ಹೆಲ್ಪ್ ಬೇಕು ನಮ್ಗೆ ಅಲ್ವಾ. ಎಸ್, ಡ್ರೈವರ್. DRIVER ಡ್ರೈವರ್. ಡ್ರೈವರ್ ಅಂದ್ರೆ ಚಾಲಕ, ವಾಹನ ಚಾಲಕ ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಪೋಸ್ಟ್ ಮ್ಯಾನ್. ಏನ್ ಕೆಲಸ ಮಾಡ್ತಾರೆ ಪೋಸ್ಟ್ ಮ್ಯಾನ್? POST ಪೋಸ್ಟ್. MAN ಮ್ಯಾನ್. ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಲೆಟರ್. ಲೆಟರ್ ಗಳನ್ನ ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ಲೆಟರ್ ಗಳಿರ್ಬೋದು, ಆಫೀಸ್ ಲೆಟರ್ಸ್ ಗಳಿರ್ಬೋದು, ನಮ್ಗೆ ಬೇರೆ ಊರಿಂದ ನಮ್ಮ ಮನೆಗೆ ಬರುವಂತಹ ಲೆಟರ್ಸ್ ಗಳನ್ನ ಯಾರು ತಂದು ಕೊಡ್ತಾರೆ, ಪೋಸ್ಟ್ ಮ್ಯಾನ್ ತಂದು ಕೊಡ್ತಾರೆ. ಪೋಸ್ಟ್ ಮ್ಯಾನ್ ಕೆಲಸ ಏನ್ ಆಗಿದ್ರೆ, ಬ್ರಿಂಗ್ಸ್ ಲೆಟರ್ಸ್. ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಲೆಟರ್ಸ್. ಇವ್ರೇನ್ ಮಾಡ್ತಾರೆ, ನಮ್ಗೆ ಎಲ್ಲಾ ಲೆಟರ್ಸ್ ಗಳನ್ನ ತಗೊಂಬಂದು ನಮ್ಮ ಮನೆಯವರೆಗೂ ನಮ್ಗೆ ಕೊಡ್ತಾರೆ. ನೆಕ್ಸ್ಟ್ ಒನ್, ಸೋಲ್ಜರ್. ಯಾರು ಸೋಲ್ಜರ್ ಅಂದ್ರೆ, ಸೈನಿಕರು. ಅವ್ರೇನ್ ಮಾಡ್ತಾರೆ, ಗಾರ್ಡ್ಸ್ ಅವರ್ ಕಂಟ್ರಿ. ನಮ್ ದೇಶವನ್ನ ಕಾಯ್ತಾರೆ. ಯಾರು ಬರ್ದೇ ಇರೋ ಹಾಗೆ, ಬೇರೆ ದೇಶದವರು, ಪಾಕಿಸ್ತಾನದವರು ಮತ್ತೆ ಬೇರೆ ಬೇರೆ ದೇಶದವರು ನಮ್ಮ ದೇಶದ ತುದಿಯಿಂದ ಅವರು ನಮ್ ದೇಶದೊಳಗೆ ಬರಬಾರ್ದು, ನಮ್ಗೆಲ್ಲ ಅಟ್ಯಾಕ್ ಮಾಡಬಾರ್ದು ಅಂತಾದ್ರೆ ನಮ್ಗೆ ದೇಶವನ್ನ ಕೈಲಿಕ್ಕೆ ಯಾರು ಬೇಕು, ಸೈನಿಕರು ಬೇಕು. ಈ ಸೋಲ್ಜರ್ಸ್ ಎಲ್ಲ ಬೇಕು ನಮ್ಗೆ. ನೋಡ್ರಿ, ಸಣ್ಣದೊಂದ್ರೆ ಎನ್ಸಿದೆ ಗೊತ್ತಾ ನಿಮ್ಗೆ, ನಾನು ಸೈನ್ಯ ಸೇರುವೆ, ದೇಶದ ರಕ್ಷಣೆ ಮಾಡುವೆ. ಟಿಕ್ ಟಾಕ್ ಟಿಕ್ ಟಾಕ್ ಅಲ್ವಾ. ಹಾಗೆ ದೇಶದ ರಕ್ಷಣೆಯನ್ನ ಯಾರು ಮಾಡ್ತಾರೆ, ಈ ಸೋಲ್ಜರ್ಸ್ ಗಳು ಮಾಡ್ತಾರೆ, ಸೈನಿಕರು ಮಾಡ್ತಾರೆ. SOLDIER ಸೋಲ್ಜರ್. ಸೋಲ್ಜರ್ ಅಂದ್ರೆ ಸೈನಿಕರು. ಓಕೆ, ನೆಕ್ಸ್ಟ್ ಡಾಕ್ಟರ್. ಡಾಕ್ಟರ್ ಬೇಕು ಬೇಡ, ಬೇಕು. ಯಾಕೆ ಬೇಕು ನಮ್ಗೆ ಡಾಕ್ಟರ್ಸು, ನಮ್ಗೆ ಏನಾದ್ರೂ
ಜ್ವರ ಬಂದ್ರೆ ಶೀತ ಆದ್ರೆ ಕೆಮ್ಮಾದ್ರೆ ಏನ್ ಬೇಕು ನಮ್ಗೆ ಆ ಅದಕ್ಕೆಲ್ಲ ಔಷಧಿ ಕೊಡ್ಲಿಕ್ಕೆ ಡಾಕ್ಟರ್ಸ್ ಬೇಕು ಡಾಕ್ಟರ್ ಡಿ ಒ ಸಿ ಟಿ ಒ ಆರ್ ಡಾಕ್ಟರ್ ಡಾಕ್ಟರ್ ಕ್ಯೂರ್ಸ್ ಅವರ್ ಡಿಸೀಸಸ್ ನಮ್ಗೆ ಏನಾದರೂ ರೋಗಗಳು ಬಂದಾಗ ನಮಗೆ ಅವುಗಳನ್ನೆಲ್ಲ ಕ್ಯೂರ್ ಮಾಡ್ತಾರೆ ಗುಣಪಡಿಸ್ತಾರೆ ಓಕೆ ಎಸ್ ಡಾಕ್ಟರ್ ಬೇಕೇ ಬೇಕು ನೆಕ್ಸ್ಟ್ ಮಿಲ್ಕ್ ಮ್ಯಾನ್ ಎಂ ಐ ಎಲ್ ಕೆ ಮಿಲ್ಕ್ ಎಂ ಎ ಎನ್ ಮ್ಯಾನ್ ಮಿಲ್ಕ್ ಮ್ಯಾನ್ ಈ ಮಿಲ್ಕ್ ಮಿಲ್ಕ್ ಮ್ಯಾನ್ ಏನ್ ಮಾಡ್ತಾರೆ ಪ್ರತಿನಿತ್ಯ ನಮ್ಗೆ ಏನ್ ತಂದು ಕೊಡ್ತಾರೆ ಹಾಲು ತಂದು ಕೊಡ್ತಾರೆ ಮಿಲ್ಕ್ ಮ್ಯಾನ್ ಬ್ರಿಂಗ್ಸ್ ಮಿಲ್ಕ್ ಅಲ್ವಾ ಪ್ರತಿದಿನ ನಮ್ಗೆ ಹಾಲನ್ನ ತಂದು ಕೊಡ್ತಾರೆ ನೆಕ್ಸ್ಟ್ ಕಾರ್ಪೆಂಟರ್ ಸಿ ಎ ಆರ್ ಪಿ ಎನ್ ಟಿ ಆರ್ ಕಾರ್ಪೆಂಟರ್ ಕಾರ್ಪೆಂಟರ್ ಅಂತಂದ್ರೆ ಈ ಕಟ್ಟಿಗೆ ಕೆಲಸ ಮಾಡ್ತಾರೆ ಗೊತ್ತಾ ಕಾರ್ಪೆಂಟರ್ ಮೇಕ್ಸ್ ಫರ್ನಿಚರ್ ಫರ್ನಿಚರ್ಸ್ ಅಂದ್ರೆ ಪೀಠೋಪಕರಣಗಳು ಬೆಂಚ್ ಸ್ಟೂಲ್ ಚೇರ್ ಟಿವಿ ಸ್ಟ್ಯಾಂಡ್ ಟಿಪಾಯ್ ಡೈನಿಂಗ್ ಟೇಬಲ್ ಈ ರೀತಿಯ ಫರ್ನಿಚರ್ಸ್ ಗಳನ್ನೆಲ್ಲ ಯಾರ್ ತಯಾರು ಮಾಡ್ತಾರೆ ಈ ಕಾರ್ಪೆಂಟರ್ ತಯಾರು ಮಾಡ್ತಾರೆ ಇವ್ರಿಗೆ ನಾವೇನ್ ಹೇಳ್ತೀವಿ ಗೊತ್ತಾ ಬಡಿಗ ಅಂತ ಹೇಳ್ತೀವಿ ಇವರು ಉಡ್ಡಲ್ ಮಾತ್ರ ಅಂದ್ರೆ ಕಟ್ಟಿಗೆಯಲ್ಲಿ ತಯಾರಿಸುವಂತಹ ವಸ್ತುಗಳನ್ನ ಈ ಕಾರ್ಪೆಂಟರ್ ಏನ್ ಮಾಡ್ತಾರೆ ತಯಾರು ಮಾಡ್ತಾರೆ ನೆಕ್ಸ್ಟ್ ಫೈರ್ ಮ್ಯಾನ್ ಎಫ್ ಐ ಆರ್ ಇ ಎಂ ಎ ಎನ್ ಫೈರ್ ಮ್ಯಾನ್ ಫೈರ್ ಮ್ಯಾನ್ ಫೈರ್ ಮ್ಯಾನ್ ಅಂದ್ರೆ ಬೆಂಕಿ ಆರಿಸೋರು ಅಲ್ವಾ ಪುಟ್ಸ್ ಆಫ್ ಫೈರ್ ಬೆಂಕಿಯನ್ನ ನಂದಿಸೋರು ಅಥವಾ ಬೆಂಕಿಯನ್ನ ಆರಿಸೋರು ಜೋರಾಗಿ ಜಾಸ್ತಿ ಎಲ್ಲರೂ ಹೆಚ್ಚು ಹೆಚ್ಚು ಬೆಂಕಿ ಬಿದ್ದ ಅಕಸ್ಮಾತ್ ಆಗಿ ಬೆಂಕಿ ಬಿದ್ದಾಗ ಬೆಂಕಿಯನ್ನ ಯಾರು ಆರಿಸ್ತಾರೆ ಈ ಫೈರ್ ಮ್ಯಾನ್ ಆರಿಸ್ತಾರೆ ನೆಕ್ಸ್ಟ್ ನರ್ಸ್ ನರ್ಸ್ ಯಾರ ಜೊತೆ ಇರ್ತಾರೆ ಹೇಳಿ ನೋಡೋಣ ಹಾ ಡಾಕ್ಟರ್ಸ್ ಜೊತೆ ನರ್ಸ್ ಇರ್ತಾರೆ ನಮ್ಗೆ ಡಾಕ್ಟರ್ಸ್ ಮೆಡಿಸಿನ್ ಕೊಟ್ಟು ಮತ್ತೆ ಏನ್ ಮಾಡ್ತಾರೆ ಹೇಳ್ತಾರೆ ಚೀಟಿ ಬರೀತಾರೆ ಅಲ್ವಾ ಡಾಕ್ಟರ್ ಏನೋ ನಿಂಗ್ ಜ್ವರ ಬಂದಿದೆ ಈ ರೀತಿ ಮಾತ್ರೆ ತಗೋ ಇದಂತ ಚೀಟಿ ಬರ್ದು ಕೊಡ್ತಾರೆ ಆದ್ರೆ ಆ ಎಲ್ಲ ಮಾತ್ರೆಗಳನ್ನ ಕೊಡು ಚೀಟಿ ಬರೆಯೋರು ಡಾಕ್ಟರ್ ಒಂದ್ ಸ್ಲಿಪ್ ಮಾಡಿ ಕೊಡ್ತಾರೆ ಅಲ್ವಾ ಈ ರೀತಿ ಟ್ಯಾಬ್ಲೆಟ್ ಹೀಗೆ ಅಂತ ಹೇಳಿ ಆದ್ರೆ ಆ ಎಲ್ಲ ಮೆಡಿಸಿನ್ ಯಾರು ಕೊಡ್ತಾರೆ ನರ್ಸ್ ಮ್ಯಾಮ್ ಕೊಡ್ತಾರೆ ಆ ದಾದಿ ಕೊಡ್ತಾರೆ ನಮ್ಗೆ ಇಂಜೆಕ್ಷನ್ ಸಹ ಆ ದಾದಿ ಮಾಡ್ತಾರೆ ಅಲ್ವಾ ಎನ್ ಯು ಆರ್ ಎಸ್ ಇ ನರ್ಸ್ ನರ್ಸ್ ಅಂದ್ರೆ ದಾದಿ ಗಿವ್ಸ್ ಅಸ್ ಮೆಡಿಸಿನ್ಸ್ ನಮ್ಗೆ ಮೆಡಿಸಿನ್ಸ್ ಗಳನ್ನೆಲ್ಲ ಕೊಟ್ಟು ಪುಟ ನೀ ಇದನ್ ಹೀಗ್ ತಗೋ ಈ ರೀತಿ ತಗೋ ಮತ್ತೆ ಕ್ಲೀನ್ ಆಗಿ ಕೈ ತೊಳಿಬೇಕು ಹಲ್ಲು ಉಜ್ಜಬೇಕು ನಿಂಗೆ ತುಂಬಾ ಜ್ವರ ಬಂದಿದೆ ಅಂತ ನಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಮೆಡಿಸಿನ್ ಕೊಟ್ಟು ಕಳಿಸ್ತಾರೆ ಈ ಮಾತ್ರೆನ ರಾತ್ರಿ ತಗೋ ಈ ಮಾತ್ರೆ ಬೆಳಗ್ಗೆ ತಗೋಬೇಕು ಅಂತ ನಮ್ಗೆಲ್ಲ ಹೇಳ್ತಾರೆ ಯಾರು ಹೇಳೋರ್ ಹಾಗಿದ್ರೆ ನರ್ಸ್ ಮ್ಯಾನ್ ಹೇಳ್ತಾರೆ ಎಸ್ ನೆಕ್ಸ್ಟ್ ಪೊಲೀಸ್ ಮ್ಯಾನ್ ಪೊಲೀಸ್ ಮ್ಯಾನ್ ಯಾಕೆ ಪ್ರೊಟೆಕ್ಟ್ಸ್ ಪೀಪಲ್ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಪೊಲೀಸ್ ಮ್ಯಾನ್ ಅದಕ್ಕೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಪೊಲೀಸ್ ಬೇಕು ಪಿ ಒ ಎಲ್ ಐ ಸಿಇ ಪೊಲೀಸ್ ಎಂ ಎ ಎನ್ ಪೊಲೀಸ್ ಮ್ಯಾನ್ ಪೊಲೀಸ್ ಮ್ಯಾನ್ ಏನ್ ಮಾಡ್ತಾರೆ ಪ್ರೊಟೆಕ್ಟ್ಸ್ ಪೀಪಲ್ ಜನರ ಒಂದು ರಕ್ಷಣೆಯನ್ನ ಈ ಪೊಲೀಸ್ ಮ್ಯಾನ್ ಮಾಡ್ತಾರೆ ನೆಕ್ಸ್ಟ್ ಪ್ಲಂಬರ್ ಪ್ಲಂಬರ್ ಅಂದ್ರೆ ಏನ್ ಗೊತ್ತಾ ಪ್ಲಂಬರ್ ಪಿ ಎಲ್ ಯು ಎಂ ಬಿ ಆರ್ ಪ್ಲಂಬರ್ ಪ್ಲಂಬರ್ ಅಂದ್ರೆ ನಲ್ಲಿ ಕೆಲಸ ಎಲ್ಲ ಮಾಡ್ತಾರಲ್ವಾ ನಲ್ಲಿ ಏನಾದ್ರೂ ಮುರಿದು ಹೋಗಿದ್ರೆ ನಲ್ಲಿ ಏನಾದ್ರೂ ಕೆಟ್ಟ ಹೋಗಿದ್ರೆ ಅದನ್ನ ತೆಗೆದು ಹಾಕ್ಲಿಕ್ಕೆ ನಲ್ಲಿ ಕೆಲಸಗಳನ್ನೆಲ್ಲ ನೀರ್ ಬರುವಂತಹ ನಲ್ಲಿಗಳನ್ನೆಲ್ಲ ರಿಪೇರಿ ಮಾಡುವಂಥವ್ರು ಯಾರು ಪ್ಲಂಬರ್ ಪ್ಲಂಬರ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಬ್ಯಾಂಕರ್ ಬ್ಯಾಂಕರ್ ಏನ್ ಮಾಡ್ತಾರೆ
BANKER ಬ್ಯಾಂಕರ್. ಬ್ಯಾಂಕರ್ ಏನ್ ಮಾಡ್ತಾರೆ, ಹಾ ನಮ್ಮನೆಯಲ್ಲಿ ಜಾಸ್ತಿ ದುಡ್ಡಿದ್ರೆ ಆ ದುಡ್ಡನ್ನೆಲ್ಲ ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಇಟ್ಟಿರ್ತಾರೆ. ಅಂದ್ರೆ ನಮ್ಮ ದುಡ್ಡುಗಳನ್ನ ಅಲ್ವಾ, ಮನೆಯಲ್ಲಿ ತುಂಬಾ ಒಡವೆ ಇದ್ರೆ ಅವುಗಳನ್ನೆಲ್ಲ ಸೇಫ್ ಆಗಿ ಇಡೋರ್ಯಾರು, ಈ ಬ್ಯಾಂಕರ್. ಬ್ಯಾಂಕರ್ ಬೇಕು ಬೇಡವೋ? ಬೇಕು. ನಮ್ಮ ಮನೆಯಲ್ಲಿದ್ರೆ ಯಾರು ಇರ್ತಾರೆ? ಹಾ ಕಳ್ಳರು ತಗೊಂಡೋಗ್ಬಿಡ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಬ್ಯಾಂಕ್ಗಳಲ್ಲಿ ಇಡ್ತೀವಿ. ಆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತವ್ರು ಯಾರಾಗಿರ್ತಾರೆ? ಬ್ಯಾಂಕರ್ ಅಲ್ವಾ. ನೆಕ್ಸ್ಟ್ ಗಾರ್ಡ್ನರ್. ಗಾರ್ಡ್ನರ್ ಅಂದ್ರೆ ಯಾರು ಗೊತ್ತಾ ನಿಮ್ಗೆ? ಪಾರ್ಕ್ಗಳಲ್ಲಿ ಗಿಡಗಳಿಗೆಲ್ಲ ನೀರ್ ಹಾಕೋದು, ಅಲ್ಲಿ ಕಸ ತೆಗೆಯುವಂತದ್ದು, ಮತ್ತೆ ಆ ಗಿಡಗಳಲ್ಲಿ ನೀಟಾಗಿ ಅವನ್ನೆಲ್ಲ ಕಟ್ ಮಾಡಿ ಗಿಡಗಳನ್ನೆಲ್ಲ ಬೆಳೆಸುವಂತ ಕೆಲಸನ ಯಾರು ಮಾಡ್ತಾರೆ? ಈ ಗಾರ್ಡ್ನರ್ ಮಾಡ್ತಾರೆ. ಅವ್ರಿಗೆ ನಾವು ತೋಟಗಾರ ಅಥವಾ ಉದ್ಯಾನ ಪಾಲಕ ಅಂತ ಹೇಳ್ತೀವಿ. GARDENER ಗಾರ್ಡ್ನರ್. ಗಾರ್ಡ್ನರ್ ಏನ್ ಕೆಲಸ ಮಾಡ್ತಾರೆ? ಈ ರೀತಿ ನಮ್ಗೆ ಪಾರ್ಕ್ಗಳಲ್ಲಿ ಕ್ಲೀನ್ ಮಾಡೋದು, ಗಿಡಗಳಿಗೆ ನೀರ್ ಹಾಕೋದು, ಅವುಗಳನ್ನೆಲ್ಲ ಮಾಡ್ತಾರೆ. ನೆಕ್ಸ್ಟ್ ಇನ್ನೂ ಒಬ್ರು ಇದ್ದಾರೆ, ಯಾರು ಗೊತ್ತಾ? ನಾವೆಲ್ಲ ರೇಷನ್ ತರ್ತೀವಲ್ಲ, ಕಿರಾಣಿ ಅಂಗಡಿಗೆಲ್ಲ ಹೋಗಿ ರೇಷನ್ ತಗೊಂಡು ನಮ್ಗೇನ್ ಬೇಕು, ದಿನನಿತ್ಯದ ದಿನಸಿ ಸಾಮಾನುಗಳನ್ನೆಲ್ಲ ತರ್ತೀವಲ್ಲಪ್ಪ ಅಂಗಡಿ, ಅವ್ರಿಗೆ ಏನಂತಾರೆ ಗೊತ್ತಾ? ಗ್ರೇಸರ್ ಅಂತಾರೆ. ಏನ್ ಹೇಳ್ತೀವಿ? ಗ್ರೇಸರ್. ಅವರಿಗೆ ಕಿರಾಣಿ ವ್ಯಾಪಾರಿ ಅಂತ ಹೇಳ್ತೀವಿ. GOCER ಗ್ರೇಸರ್. ಗ್ರೇಸರ್ ಅಂದ್ರೆ ವ್ಯಾಪಾರಿ. ನಮ್ಗೆ ಪ್ರತಿನಿತ್ಯ ಏನೆಲ್ಲ ಬೇಕು ಮನೆಗೆ? ಎಣ್ಣೆ, ಸಕ್ಕರೆ, ಉಪ್ಪು, ಬೇಳೆ, ಈ ರೀತಿ ಇದೆಲ್ಲ ದಿನಸಿ ಅಂಗಡಿಯಲ್ಲಿ ಸಿಕ್ಕುತ್ತಲ್ವಾ, ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಏನ್ ಹೇಳ್ತೀವಿ ನಾವು? ಗ್ರೇಸರ್ ಅಂತ ಹೇಳ್ತೀವಿ ಅಲ್ವಾ. ನಮ್ಗೆ ಈ ರೀತಿ ಪ್ರತಿನಿತ್ಯ ಜೀವನದಲ್ಲಿ ನಮ್ಗೆ ಇಷ್ಟು ಜನರು ಸಹ ನಮ್ಗೆ ಬೇಕು, ಹೆಲ್ಪಿಗೆ ಬೇಕೇ ಬೇಕು ಅಲ್ವಾ. ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಸಹ ಗೌರವಿಸ್ಬೇಕು ಅಲ್ವಾ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ಭೇಟಿ ಮಾಡೋಣ. ಥ್ಯಾಂಕ್ ಯು ಪುಟಾ.